ಸರಳತೆ ಮತ್ತು ಸಂಘಟನಾ ಚತುರತೆಯ ಮೂಲಕ ಹೃದಯ ಶ್ರೀಮಂತಿಕೆ ಮೆರೆದ ಪೆರ್ಡೂರು ಬಂಟರ ಸಂಘದ ಅಧ್ಯಕ್ಷ ಶಾಂತರಾಮ ಸೂಡ ಅವರು ಪೆರ್ಡೂರಿನ ಆಸ್ತಿಯಾಗಿದ್ದು ಅವರ ಮುಂದಾಳತ್ವದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಭವ್ಯವಾದ ಸಮುದಾಯ ಭವನ ತಲೆ ಎತ್ತಿ ನಿಂತಿರುವುದು ಶ್ಲಾಘನೀಯ ಎಂದು ಬೆಂಗಳೂರು ಎಂಆರ್ಜಿ ಗ್ರೂಪ್ನ ಅಧ್ಯಕ್ಷ ಕೆ ಪ್ರಕಾಶ್ ಶೆಟ್ಟಿ ಹೇಳಿದರು. ಬಂಟರ ಸಂಘ ಪೆರ್ಡೂರು ಮಂಡಲದಿಂದ ನಿರ್ಮಾಣಗೊಂಡ ಶ್ರೀಮತಿ ಸರ್ವಾಣಿಪಳ್ಳಿ ಶ್ರೀನಿವಾಸ ಹೆಗ್ಡೆ ಬಂಟರ ಸಮುದಾಯ ಭವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಭಾಭವನವನ್ನು ಉದ್ಘಾಟಿಸಿದ ಮಣಿಪಾಲ ಮಾಹೆಯ ಸಹಕುಲಪತಿಗಳಾದ ಡಾಕ್ಟರ್ ಎಚ್ಎಸ್ ಬಲ್ಲಾಳ್ ಮಾತನಾಡಿ, ಈ ಭವನ ಕೇವಲ ಬಂಟ ಸಮಾಜಕ್ಕೆ ಮಾತ್ರ ಸೀಮಿತವಾಗಿರದೆ ಎಲ್ಲ ಸಮುದಾಯದವರಿಗೂ ಅವಕಾಶ ನೀಡಿರುವುದು ಶ್ಲಾಘನೀಯ ಎಂದರು. ಸಮುದಾಯ ಭವನದ ಅತಿಥಿ ಗೃಹವನ್ನು ಕೆ ಜಯಪ್ರಕಾಶ್ ಹೆಗ್ಡೆ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಮುಂಬೈ ವಿಲೇಪಾರ್ಲೆಯ ರಾಮಕೃಷ್ಣ ಗ್ರೂಪ್ ಆಫ್ ಹೋಟೆಲ್ನ ಚಂದ್ರಶೇಖರ್ ಶೆಟ್ಟಿ, ಜಾಗತಿಕ ಬಂಟರ ಸಭಾ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಉದ್ಯಮಿ ಡಾಕ್ಟರ್ ಕೈಲ್ಕೆರೆ ಭಾಸ್ಕರ್ ಶೆಟ್ಟಿ, ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಬಂಟ ಬಾಂಧವೇ ಕೆಳಗಡೆ ಡೈನಿಂಗ್ ಹಾಲ್ನಲ್ಲಿ
ಟಿವಿ ಪರದೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅಲ್ಲಿ ಆಸನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಲ್ಲಿಯೇ ಕುಳಿತುಕೊಂಡು ಈ ಒಂದು ನಮ್ಮ ಅಲ್ಲಿ ಸ್ವಯಂ ಸೇವಕರು ಸಹಕರಿಸಬೇಕು. ಅಲ್ಲಿ ಎಲ್ಲರಿಗೂ ಹೇಳಿ ಕೆಳಗಡೆ ಡೈನಿಂಗ್ ಹಾಲ್ ನಲ್ಲಿ ಅವರನ್ನ ಕೂರಿಸುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ರಿಜಿಸ್ಟ್ರಾರ್ ಬೆಳ್ಳೂರು ಶ್ರೀಮತಿ ಸರ್ವಾನೇಶಿ ಪಟೇಲ್ ಶ್ರೀನಿವಾಸಕ್ಕೆ ನಮ್ಮದೇ ಆದ ಒಂದು ಶಾಪವನ್ನು ನೋಡಿಕೊಂಡು ಎಲ್ಲಾ ಹೊಲದಲ್ಲಿ ಬಂದಲ್ಲಿ ನಮ್ಮ ಜನ್ಮಭೂಮಿ ನಾವು ಮರೆಯಲಿಲ್ಲ. ನಮ್ಮ ಧರ್ಮಭೂಮಿಯಲ್ಲಿ ಕೂಡ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ರಾಜ್ಯದಲ್ಲೆಲ್ಲ ಈ ದೇಶದಲ್ಲೆಲ್ಲ ಪ್ರದೇಶದಲ್ಲಿ ಕೂಡ ನಾವು ಮಂಡಳಿ ಎಲ್ಲಿದ್ದೇವೆ ಅಲ್ಲಿ ನಮ್ಮ ಮಂಡಳಿಗಳಲ್ಲಿ ಬಂದುಕೊಂಡಿದೆ. ಇದು ನಮಗೆ ಹೆಮ್ಮೆ ಆಗ್ತದೆ. ಯಾಕಂದ್ರೆ ನಾವು ಒಬ್ಬ ಬಂಟರು ಅಂತ ಹೇಳಿದ್ದೀವಿ, ನಿಜವಾಗ್ಲೂ ಒಂದು ಹೆಮ್ಮೆ ಆಗುತ್ತೆ. ನಾನು ಒಂದು ಬಂಟ ಅಂತ ಹೇಳಿಕ್ಕೆ ನನ್ನ ಸೌಭಾಗ್ಯ ಅಂತ ನಾನು ಬಂಟ ಭವನ ಬಂಟ ಸಮಾಜ ಸಮುದಾಯ ಪದ್ಯದಲ್ಲಿ ಮಾತಾಡುವುದಂದ್ರೆ ನಾವು ಎರಡು ವ್ಯಕ್ತಿಗಳ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ನಮ್ಮ ಸಮುದಾಯದಲ್ಲಿ ನಮ್ಗೆ ಗೊತ್ತಿದೆ, ನಾವು ಬಂಟ ಸಮಾಜ 1924 ಇಸ್ವಿನಲ್ಲಿ ಭೂಮಸ್ತೆಯ ಕಾಯ್ದೆಯಲ್ಲಿ ಉಳುವನ್ನು ಭೂಮಿ ಮಾಡಿದಾಗ ಎಲ್ಲ ಕಂಬಾಲ ಹೋಗಿದ್ದ ಬಂತು. ಅವ್ರಿಗೆ ಅಷ್ಟು ಹೇಳಿದ ಮಾತು ಬಯಸಿದ್ದು ಹಾಗೆ ಯಾವ ಸ್ಥಿತಿಗತಿಯಲ್ಲಿ ನಾವು ಇದ್ದೇವೆ ಅಲ್ಲಿ ಒಂದು ವ್ಯಾಖ್ಯಾನ ಇಟ್ಕೊಂಡು ನಾವು ತರಬೇಕು. ಕೆಲವರು ಬೆಂಗಳೂರು, ಕೆಲವರು ಮಹಾರಾಷ್ಟ್ರ ಮುಂಬೈ, ಕೆಲವರು ಬೇರೆ ಕಡೆ ಬೇರೆ ಕಡೆ ಯಾರಲ್ಲಿ ಹೋಗಿ ಭೂಮಿಯ ಜೊತೆ ಇವಾಗ ಎಲ್ಲ ದೇವಾಲಯದಲ್ಲಿ ಎಲ್ಲ ದೇವರ ಕೆಲಸಕ್ಕೆ ನಾವು ಪಾತ್ರರಾಗಿದ್ದೇವೆ ಅಂತ ಅಂದು ತಿಳ್ಕೊಂಡಿದ್ದೇವೆ. ಇವತ್ತು ನಾವು ಎರಡು ಹೆಸರು ಉಲ್ಲೇಖ ಮಾಡಬೇಕು ಅಂತ ಹೇಳುವಾಗ ಆ ಸಂದರ್ಭದಲ್ಲಿ ನಮಗೆ ಇಡೀ ಪಟ್ಟ ಸಮುದಾಯದ ಹಳ್ಳಿ ಹಳ್ಳಿಗಳಲ್ಲಿ ಒಂದು ಮನೆಯಲ್ಲಿ ದೀಪ ಹಾಕಿ ಹೋಗಿತ್ತು. ಅಂತ ದೀಪವನ್ನು ಎಣ್ಣೆ ಹಾಕಿ ಬತ್ತಿ ಹಾಕಿ ಆ ದೀಪವನ್ನು ಬೆಳಗಿಸಿದವರು ನಮ್ಮ ಸುಂದರ ಶೇಖ್ ವಿಜಯಪ್ಪ. ಈ ಸಂದರ್ಭದಲ್ಲಿ ನಾವು ಅವರನ್ನು ಮರೆಯುವಾಗಿಲ್ಲ. ಮಹಾದಾನಿಗಳನ್ನು ನಾನು ಈ ಸಂದರ್ಭದಲ್ಲಿ ಸುಂದರ ಶೇಖ ಭವನ ಕಟ್ಟಿದ